ಶಿವಮೊಗ್ಗ ಮೂಲದ ಐಸಿಎಸ್ ಶಂಕಿತ ಉಗ್ರ ಅರೆಸ್ಟ್ ಆಗಿದ್ದಾನೆ. ಶಂಕಿತ ಉಗ್ರ ಅರಾಫತ್ ಅಲಿ ದೆಹಲಿ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಾನೆ. ಆತ ಬಹಳಷ್ಟು ಉಗ್ರ ಚಟುವಟಿಕೆಗಳಲ್ಲೂ ಕೂಡ ಈ ಹಿಂದೆ ಕೂಡ ಭಾಗಿಯಾಗಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆತ ಮಲೆನಾಡಿನ ಹೆಬ್ಬಾಗಿಲು ಅಂತಾನೆ ಕರೆಸ್ಕೊಳ್ಳುವ ಶಿವಮೊಗ್ಗ ಮೂಲದವನು. ಶಿವಮೊಗ್ಗ ಮೂಲದ ಐಸಿಎಸ್ ಶಂಕಿತ ಉಗ್ರ ಅರಾಫತ್ ಅಲಿ ಬಹಳಷ್ಟು ಪ್ರಕರಣಗಳಲ್ಲಿ ಪೊಲೀಸ್ನವರಿಗೆ ಬೇಕಾಗಿದ್ದ ಆತ. ಇನ್ನು ಶಂಕಿತ ಉಗ್ರ ಅರಾಫತ್ ಅಲಿ ದೆಹಲಿ ಏರ್ಪೋರ್ಟ್ನಲ್ಲಿ ಈಗ ಲಾಕ್ ಆಗಿದ್ದಾನೆ. ಇನ್ನು ಐಸಿಎಸ್ ಲಿಂಕ್ ಸಂಬಂಧ ಎನ್ಐಎ ಅತಿದೊಡ್ಡ ಬೇಟೆಯನ್ನಾಡಿದೆ. ಕಳೆದ ವರ್ಷ ಶಾರಿಕ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಬಹಳಷ್ಟು ಸಂಚನ ರೂಪಿಸಿದ್ದ ಆತನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದರ ಬೆನ್ನಲ್ಲೇ ಈಗ ಶಾರಿಕ್ ಬೆನ್ನಲ್ಲೇ ಅರಾಫತ್ ಅಲಿಯನ್ನ ಎನ್ಐಎ ಈಗ ಕಸ್ಟಡಿಗೆ ಪಡ್ಕೊಂಡಿದೆ. ಎನ್ಐಎ ಬಹಳಷ್ಟು ಇಂತಹ ಒಂದು ಉಗ್ರರನ್ನು ಭೇಟಿಯಾಡೋದ್ರಲ್ಲಿ ಬಹಳಷ್ಟು ತಲ್ಲೀನರಾಗಿರ್ತಾರೆ. ಇನ್ನು ಶಂಕಿತ ಉಗ್ರ ಅರಾಫತ್ ಅಲಿ ದೆಹಲಿ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಾನೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಕೂಡ ಈ ಹಿಂದೆ ಈತ ಭಾಗಿಯಾಗಿದ್ದ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈತ ಶಿವಮೊಗ್ಗ ಮೂಲದವನು. ಇನ್ನು ಕರಾವಳಿ ಭಾಗದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನಿಜಕ್ಕೂ ಇಡೀ ಕರುನಾಡಿನ ಜನರ ನಿದ್ದೆಗೆಡಿಸಿತ್ತು ಅಂತಹ ಒಂದು ಪ್ರಕರಣ. ಈಗ ಮತ್ತೊಮ್ಮೆ ರಾಜ್ಯದಲ್ಲಿ ಉಗ್ರ ಚಟುವಟಿಕೆಯ ಕಿಂಗ್ ಪಿನ್ ಅರಾಫತ್ನ ಹಾವಳಿ ಮುಂದುವರಿತಾ ಇದೆ. ಮಂಗಳೂರು ಕುಕ್ಕರ್ ಸ್ಫೋಟಕ್ಕೆ ಪ್ರಚೋದನೆ ನೀಡಿದ್ದ ಆರೋಪ ಇವನ ಮೇಲಿದೆ. ಅದರ ಜೊತೆಗೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ ಆರೋಪಿಗಳ ಒಂದು ಸಂಪರ್ಕ ಕೂಡ ಈತನಿಗಿತ್ತು. ಇನ್ನು ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಏನಾಗುತ್ತಲ್ಲ ಶಾರಿಕ್ ಮಾಡ್ತಾನೆ, ಆ ಶಾರಿಕ್ ಸೇರಿದಂತೆ ಇತರ ಆರೋಪಿಗಳ ಜೊತೆನೂ ಈತ ಗುರುತಿಸ್ಕೊಂಡಿದ್ದ. ಮತ್ತೆ ಇದು ಆ ಪ್ರಕರಣ ಆದಮೇಲೆ ಈತ ತಲೆಮರೆಸ್ಕೊಂಡಿದ್ದ. ತೀರ್ಥಹಳ್ಳಿಯ ಇಂದಿರಾನಗರ ನಿವಾಸಿಯಾಗಿದ್ದ ಅರಾಫತ್ ಅಲಿ ದೆಹಲಿಯಲ್ಲಿ ತಲೆಮರೆಸ್ಕೊಂಡಿದ್ದ, ದೆಹಲಿಯಲ್ಲಿ ಸಿಕ್ಕಾಕೊಳ್ತಾನೆ ಎನ್ಐಎಗೆ. 2019ರಲ್ಲಿ ತೀರ್ಥಹಳ್ಳಿ ಬಿಟ್ಟು ಬೆಂಗಳೂರಿನಲ್ಲಿ ಅರಾಫತ್ ಅಲಿ ವಾಸವಾಗಿರ್ತಾನೆ. ಇನ್ನು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ಗೆ ಸೇರಿಕೊಂಡಿದ್ದ ಅರಾಫತ್ ಅಲಿ, ನೋಡಿ ಎಲ್ಲ ಎಜುಕೇಟೆಡ್, ಇವರು ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಾರೆ, ಸಾಫ್ಟ್ವೇರ್ ಆಗಿರ್ತಾರೆ, ಆ ಒಳ್ಳೊಳ್ಳೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ಇವ್ರು ಮಾಡೋದು ಮಾತ್ರ ಮನೆ ಹಾಳು ಕೆಲಸ. ಐ ಸಿ ಎಸ್ ಜೊತೆ ನಂಟು, ಮೊಹಮ್ಮದ್ ಶಾರಿಕ್ ಮತ್ತು ಬೇರೆ ಬೇರೆ ಆರೋಪಿಗಳ ಜೊತೆನೂ ಕೂಡ ಈತ ಸಂಪರ್ಕದಲ್ಲಿ ಇದ್ದು ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದ. ಇನ್ನು ರಾಜ್ಯದಲ್ಲಿ ನಡೆದಂತಹ ಉಗ್ರ ಚಟುವಟಿಕೆಗಳಿಗೆ ಹಣಕಾಸಿನ ನೆರವು ಕೂಡ, ಅಂದರೆ ಇವರ ಕಿಂಗ್ ಪಿನ್ಗಳು ವಿದೇಶದಲ್ಲಿ ಕೂತ್ಕೊಂಡು ಆಪರೇಟ್ ಮಾಡ್ತಾ ಇರ್ತಾರೆ. ಆ ಕಿಂಗ್ ಪಿನ್ಗಳು ಹೇಳಿದಾಗೆ ಇವರೆಲ್ಲ ಇಲ್ಲಿ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ. ಯಾಕೆಂದರೆ ಕಿಂಗ್ ಪಿನ್ಗಳು ಈ ಬೆಂಗಳೂರು ಸೇರಿದಂತೆ ಶಿವಮೊಗ್ಗ, ಮಂಗಳೂರು, ಆಮೇಲೆ ಮೈಸೂರು, ಈ ಪ್ರಮುಖವಾದಂತಹ ರಾಜ್ಯದ ಪ್ಲೇಸ್ಗಳೇನಿದೆಯಲ್ಲ, ಈ ಪ್ಲೇಸ್ಗಳಲ್ಲಿ ಬಾಂಬ್ ಇಡಬೇಕು, ಏನೇನು ಚಟುವಟಿಕೆಗಳನ್ನ ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ದುಬೈನ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿ ಆ ನಂತರ ಅಲಿ ನಾಪತ್ತೆಯಾಗಿದ್ದ. ಈತನ ಹಿಸ್ಟ್ರಿ ನೋಡಿ ಹೇಗಿದೆ. ಈತ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವನು, ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾನೆ, ಬೆಂಗಳೂರಿಂದ ಆಮೇಲೆ ದೆಹಲಿಗೆ ಹೋಗ್ತಾನೆ, ಅದಾದ ನಂತರ ವಿದೇಶಕ್ಕೆ ಹೋಗಬೇಕು, ತಲೆಮರೆಸ್ಕೊಳ್ಬೇಕು ಅನ್ನುವಂತಹ ಭಾಳಷ್ಟು ಪ್ಲ್ಯಾನ್ಗಳನ್ನ ನಡೀತಾ ಇರ್ತದೆ ಇವ್ರದ್ದು. ಇನ್ನು ಕೀನ್ಯದ ನೈಬೀರಿಯದಿಂದ ಬಂದಂಥ ವೇಳೆ ಅರಾಫತ್ ಅಲಿ ಅರೆಸ್ಟ್ ಆಗಿದ್ದಾನೆ. ವಿದೇಶಕ್ಕೆಲ್ಲ ಹೋಗಲಿಕ್ಕೆ ಯಾರು ಸಹಕಾರ ಮಾಡ್ತಾರೆ ಅಂದರೆ ಈ ಐ ಸಿ ಎಸ್ ಜೊತೆ ನಂಟಿರೋದ್ರಿಂದ ಅವರು ಹಣಕಾಸಿನ ನೆರವನ್ನು ಮಾಡ್ತಾರೆ. ಇವರಿಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಿಮಗೇನೇ ಆದರೂ ಕೂಡ ನಿಮ್ಮ ಫ್ಯಾಮಿಲಿ ನಾವು ನೋಡ್ಕೋತೀವಿ ಅಷ್ಟರ ಮಟ್ಟಿಗೆ. ನೋಡಿ, ಒಬ್ಬ ಇಂಜಿನಿಯರ್ ಸ್ಟೂಡೆಂಟ್ ಆತ. ಒಬ್ಬ ಇಂಜಿನಿಯರ್ ಸ್ಟೂಡೆಂಟಿಗೆ ತಾನೇನು ಮಾಡಬೇಕು, ತಾನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಅವರ ವಿವೇಚನೆಗೆ ಬಿಟ್ಟಿರುತ್ತೆ. ಯಾಕಂದರೆ ಸಣ್ಣ ಮಕ್ಕಳೇನಲ್ಲ, ಅವಿದ್ಯಾವಂತರೇನಲ್ಲ, ಎಲ್ಲ ಎಜುಕೇಟೆಡೇ. ತಾನೇನು ನಾನು ದೇಶದ್ರೋಹ ಕೆಲಸ ಮಾಡ್ತಾ ಇದ್ದೀನ ಅಥವಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಈ ಬ್ರೈನ್ ವಾಶ್ ಅನ್ನೋದು ಇದೆಯಲ್ಲ, ಈ ಉಗ್ರ ಸಂಘಟನೆಯವರು ಮಾಸ್ಟರ್ ಮೈಂಡ್ಗಳು ಇವರಿಗೆ ಬ್ರೈನ್ ವಾಶ್ ಮಾಡ್ತಾರಲ್ಲ, ಈ ಬ್ರೈನ್ ವಾಶ್ಗೆ ಒಳಗಾಗಿ ಈ ರೀತಿಯಾದಂತಹ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾರೆ. ಮತ್ತು ಆ ಮಿಡಲಲ್ಲಿ ಏನು ದೃಶ್ಯಾವಳಿ ನೋಡ್ತಾ ಇದ್ದೀರಲ್ಲ, ಅದು ಈ ಕರಾವಳಿ ಭಾಗದಲ್ಲಿ ಕಳೆದ ವರ್ಷ ಕುಕ್ಕರ್ ಬಾಂಬ್, ಅಂದರೆ ಈ ನಾಗೂರಿ ಸಮೀಪ, ಮಂಗಳೂರಿನ ಪಂಪೆಲ್ ಮತ್ತು ನಾಗೂರಿ ಸಮೀಪದಲ್ಲಿ ಈ ಕುಕ್ಕರ್ ಬಾಂಬ್ ಏನು ಬ್ಲಾಸ್ಟ್ ಆಗುತ್ತೆ. ಯಾಕಂದರೆ ಆತ ನಿಗದಿತ ಒಂದು ಪ್ಲೇಸ್ಗೆ ಇಡಬೇಕು ಅಂತ ಹೋಗ್ತಾ ಇರ್ತಾನೆ, ಆದರೆ ಇಡೋಕ್ಕಿಂತ ಮುಂಚೆನೇ ಅದು ಬ್ಲಾಸ್ಟ್ ಆಗಿಬಿಡ್ತದೆ. ಆಟೋ ಡ್ರೈವರಿಗೂ ಗಾಯ ಆಗುತ್ತೆ, ಮತ್ತು ಆ ಶಾರಿಕ್ಗೂ ಕೂಡ ಗಾಯ ಆಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲೇ ಆತನಿಗೆ ಚಿಕಿತ್ಸೆ ಕೂಡ ಕೊಡಿಸ್ತಾರೆ.
ಅದಾದ ನಂತರ ಅವನು ಹೇಳಿರುವಂತಹ ಸ್ಫೋಟಕ ಹೇಳಿಕೆಗಳಿದೆಯಲ್ಲ ಇಡೀ ರಾಜ್ಯ ಜನತೆ ಅಷ್ಟೇಲ್ಲ ದೇಶದ ಜನತೆನೆ ಬೆಚ್ಚಿ ಬಿಡಬೇಕು ಅಷ್ಟರ ಮಟ್ಟಿಗೆ ಅವರು ಸ್ಕೆಚ್ ಹಾಕೊಂಡಿದ್ರು ನೋಡಿ ಮಂಗಳೂರಲ್ಲಿ ಸಹಜವಾಗಿ ಹಿಂದೂ ಮುಸ್ಲಿಂ ಗಲಾಟೆಗಳು ಆಗ್ತಾ ಇರ್ತವೆ ಆಮೇಲೆ ಯಾವಾಗಲೂ ಕೂಡ ಒಂದಿಷ್ಟು ಕೋಮುವಾದಿ ಸಂಘರ್ಷಗಳು ಕೂಡ ನಡೆಯತಾ ಇರ್ತವೆ ಹಾಗಾಗಿ ಉಗ್ರರು ಸಹಜವಾಗಿ ಮಂಗಳೂರನ್ನ ಟಾರ್ಗೆಟ್ ಮಾಡ್ತಾರೆ ಮಂಗಳೂರು ಆಮೇಲೆ ಇನ್ನು ಉಗ್ರರ ಹಾಟ್ ಸ್ಪಾಟ್ ಅಂದ್ರೆ ಮತ್ತೊಂದು ಪ್ಲೇಸ್ ಅಂದ್ರೆ ಬೆಂಗಳೂರು ಬೆಂಗಳೂರು ಮಂಗಳೂರು ಮತ್ತೆ ಶಿವಮೊಗ್ಗ ಮೈಸೂರು ಈ ನಾಲ್ಕು ಪ್ಲೇಸ್ ಗಳಿದೆಯಲ್ಲ ಇದು ಉಗ್ರರ ಹಾಟ್ ಸ್ಪಾಟ್ ಗಳು ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಶಿವು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಿವು 2019ರಲ್ಲಿ ಅಂದರೆ ಒಂದು ಎರಡು ವರ್ಷದಿಂದನೂ ಕೂಡ ಈ ರೀತಿಯಾದಂಥ ಉಗ್ರ ಚಟುವಟಿಕೆಗಳು ಬಹಳ ವಿಪರೀತವಾಗಿ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈ ಕರಾವಳಿ ಭಾಗದಲ್ಲಿ ಶಾರಿಕ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಮೇಲೆ ಎನ್ ಐ ಎ ಕೂಡ ಎಚ್ಚೆತ್ತುಕೊಂಡಿದೆ ರಾಜ್ಯದ ಜನತೆ ಒಂದು ಕಡೆ ಆತಂಕಕ್ಕೆ ಎದುರಾಗ್ತಾ ಇದ್ರು ಅದಾದ ಬೆನ್ನಲ್ಲಿ ಈಗ ಅರಾಫತ್ ಅಲಿ ಕೂಡ ಅರೆಸ್ಟ್ ಆಗಿದ್ದಾನೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಶಿವು ಸಚಿನ್ ಅರಾಫತ್ ಅಲಿ ಈಗ ಎನ್ ಐ ಎ ಬಂಧಿಸಿರುವಂತದ್ದು ಅರಾಫತ್ ಅಲಿ ಬಹಳ ಪ್ರಮುಖವಾಗಿ ಏನು ಶಿವಮೊಗ್ಗದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಯ್ತು ಆ ಒಂದು ಆರೋಪಿಗೆ ಶಾರೀಕಿಗೆ ಇವರು ಏನು ಹಣಕಾಸಿನ ಸಪ್ಲೈ ಮಾಡ್ತಾ ಇದ್ದಂಥವ್ರು ಅನ್ನುವಂತ ಮಾಹಿತಿ ಎನ್ ಐ ಎ ಈ ಹಿಂದೆ ಕೂಡ ಹೇಳಿತ್ತು ಈ ಹಿಂದೆ ಎನ್ ಐ ಎ ಇವರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ನಡೆದಂತ ಕುಕ್ಕರ್ ಸ್ಫೋಟ ಆರೋಪಿ ಏನು ಶಾರೀಕ್ ಏನಿದ್ದಾನೆ ಆತ ಆಲ್ ಹಿಂದ್ ಐ ಎಸ್ ನ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದ ಅನ್ನುವಂತ ಮಾಹಿತಿಗಳು ಕೂಡ ಇತ್ತು ಆ ವೇಳೆಯಲ್ಲಿ ಎನ್ ಐ ಎ ಅಧಿಕಾರಿಗಳು ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ತೀರ್ಥಹಳ್ಳಿ ಸೇರಿದಂತ ಅರಾಫತ್ ಅಲಿ ಮತ್ತು ಅಮೀನ್ ಏನಿದ್ದಾರೆ ಆ ಇವರು ಈ ಇವರಿಗೆ ಬಹಳ ಏನು ಹತ್ತಿರದಲ್ಲಿ ಇದ್ರು ಸಪೋರ್ಟ್ ಮಾಡ್ತಾ ಇದ್ರು ಇವರೇ ಇವರನ್ನ ಎಲ್ಲದಕ್ಕೂ ಕೂಡ ತಯಾರು ಮಾಡ್ತಿದ್ರು ಅಬ್ದುಲ್ ಮತೀನ್ ಮತ್ತೆ ಅರಾಫತ್ ಅಲಿ ಅನ್ನುವಂಥವ್ರು ತಯಾರು ಮಾಡ್ತಿದ್ರು ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಎನ್ ಐ ಎ ಅಧಿಕಾರಿಗಳು ಇಟ್ಕೊಂಡಿದ್ರು ಹಾಗಾಗಿ ಅಬ್ದುಲ್ ಮತೀನ್ ಮಾಹಿತಿ ಕೊಟ್ಟವರಿಗೆ 3 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಕೊಡ್ತೀವಿ ಅನ್ನುವಂಥದ್ದನ್ನ ಈ ಹಿಂದೆ ಎನ್ ಐ ಎ ಅಧಿಕಾರಿಗಳು ಘೋಷಣೆ ಕೂಡ ಮಾಡಿದ್ರು ಈಗ ಸದ್ಯಕ್ಕೆ ಇವರಿಬ್ರು ಮತೀನು ಮತ್ತೆ ಅರಾಫತ್ ಅಲಿ ಹೊರದೇಶದಲ್ಲಿ ಇದ್ಕೊಂಡು ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಇಲ್ಲಿನ ಉಗ್ರ ಚಟುವಟಿಕೆಗಳಿಗೆ ಸಹಕಾರ ಮಾಡ್ತಾ ಇದ್ರು ಉಗ್ರ ಚಟುವಟಿಕೆಗಳನ್ನ ನಡೆಸುವಂತದ್ದಕ್ಕೆ ಅಲ್ಲಿಂದ ಕ್ರಿಪ್ಟೋ ಕರೆನ್ಸಿ ಮೂಲಕ ಇವರನ್ನೆಲ್ಲರನ್ನು ಕೂಡ ತಯಾರಿ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಗಳನ್ನ ಎನ್ ಐ ಎ ಅಧಿಕಾರಿಗಳು ಕಲೆ ಹಾಕೊಂಡಿದ್ರು ಅವರು ಯಾವಾಗ ಅರಾಫತ್ ಅಲಿ ಮತ್ತು ಮದೀನ್ ಅಬ್ದುಲ್ ಮತೀನ್ ಏನಿದ್ದಾರೆ ಇವರು ಇಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಹೊರದೇಶಗಳಿಂದಾನೇ ಎಲ್ಲ ಆಪರೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದ ತಕ್ಷಣ ಇವ್ರ ಮೇಲೆ ಸಾಕಷ್ಟು ನಿಗಾ ಕೂಡ ಇಟ್ಟಿದ್ರು ಈಗ ಅರಾಫತ್ ಅಲಿಯನ್ನ ಬಂಧನಕ್ಕೊಳಪಡಿಸಿರುವಂಥದ್ದು ಇದರಲ್ಲಿ ಕರ್ನಾಟಕದ ಶಿವಮೊಗ್ಗದ ನಿವಾಸಿ ಆಗಿರುವಂತ ಇವರು ನಿಜಕ್ಕೂ ಕೂಡ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರ ಅನ್ನುವಂಥದ್ದೇ ಒಂದು ದೊಡ್ಡ ಆಶ್ಚರ್ಯವಾದಂತಹ ಒಂದು ಸಂಗತಿ ಕೂಡ ಹೊರಗಡೆ ಆಗ್ತಾ ಇದ್ದಾರೆ ಅವರನ್ನ ನಿನ್ನೆ ಬಂಧನ ಒಳಪಡಿಸಿದ ಸಂದರ್ಭದಲ್ಲಿ ನಿಜಕ್ಕೂ ಎಲ್ರಿಗೆ ಒಂದು ರೀತಿಯಲ್ಲಿ ಇನ್ನಷ್ಟು ಸ್ಫೋಟದ ಮಾಹಿತಿ ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಕರ್ನಾಟಕದ ಶಿವಮೊಗ್ಗ ನಿವಾಸಿ ಕೀನ್ಯಾದಿಂದ ಬಂದು ವಿಮಾನ ನಿಲ್ದಾಣದಲ್ಲಿ ಇರಿಯುವಂಥ ಸಂದರ್ಭದಲ್ಲಿ ಈತನನ್ನ ಅಧಿಕಾರಿಗಳು ಎನ್ ಐ ಎ ಅಧಿಕಾರಿಗಳು ಬಂಧನವನ್ನು ಮಾಡಿದ್ದಾರೆ ಹಾಗಾಗಿ ಒಂದು ಹಂತಕ್ಕೆ 2022ರಿಂದ ತಲೆಮರೆಸಿಕೊಂಡಿದ್ದಂತಹ ಅರಾಫತ್ ಅಲಿ ಈಗ ವಿದೇಶದಿಂದಲೇ ಎಲ್ಲವನ್ನೂ ಕೂಡ ಆಪರೇಟ್ ಮಾಡ್ತಿದ್ದಂಥವ್ರು ಈಗ ಸದ್ಯಕ್ಕೆ ಬಂಧನಕ್ಕೊಳಪಡಿಸಿರುವಂಥದ್ದು ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆ ಇರುವಂತ ಏನು ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಂತ ಆರೋಪದಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅರಾಫತ್ ಅಲಿಯಿಂದ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತದ್ದಕ್ಕೆ ಸಾಧ್ಯ ಆಗುತ್ತೆ ಭಾರತದಲ್ಲಿ ನಡೆಸಿರತಕ್ಕಂತ ಪ್ಲಾನ್ ಮಾಡಿರತಕ್ಕಂತ ಎಲ್ಲಾ ಉಗ್ರ ಚಟುವಟಿಕೆಗಳಿಗೂ ಕೂಡ ಅರಾಫತ್ ಅಲಿಯ ಒಂದು ಲಿಂಕ್ ಆಗಿ ಆತನಿಂದ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕ್ಬೋದು ಅನ್ನುವಂಥದ್ದು ಈಗ ಎನ್ ಐ ಎ ಅಧಿಕಾರಿಗಳು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ರೀತಿಯಲ್ಲಿ ಮುಂದಿನ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಪ್ಲಾನ್ ಗಳನ್ನು ಮಾಡ್ಕೊಂಡಿದ್ರು ಅನ್ನುವಂಥದ್ದನ್ನು ಕೂಡ ಈ ಒಂದು ಅರಾಫತ್ ಅಲಿಯಿಂದ ಬಾಯಿ ಬಿಡಿಸ್ಕೊಳ್ಳಕ್ ಸಾಧ್ಯನಾ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂತ ಹೆಬ್ಬಾಳದಲ್ಲಿ ಸಿಕ್ಕಂತಹ ಒಂದು ಶಂಕಿತ ಉಗ್ರರೇನಿದ್ದಾರೆ ಅವರು ಗ್ರೆನೇಡ್ ಗಳನ್ನ ಏನ್ 2 ಗ್ರೆನೇಡ್ಗಳನ್ನ ಜೀವಂತ ಗ್ರೆನೇಡ್ ಗಳನ್ನ ಹೊಂದ್ಕೊಂಡಿದ್ರು ಆ 2 ಜೀವಂತ ಗ್ರೆನೇಡ್ಗಳನ್ನ ಸಪ್ಲೈ ಮಾಡೋದ್ರಲ್ಲೂ ಇವರ ಏನಾದ್ರೂ ಕೈವಾಡ ಇದೆಯಾ ಈ ಎಲ್ಲವನ್ನು ಕೂಡ ಈಗ ಎನ್ ಐ ಎ ಅಧಿಕಾರಿಗಳು ತಿಳ್ಕೊಳ್ಳುವಂಥದ್ದಕ್ಕೆ ಸಾಕಷ್ಟು ಸಹಕಾರಿಯಾಗಿದೆ ಅನ್ನುವಂಥ ರೀತಿಯಲ್ಲೇನೆ ಒಂದು ರೀತಿ ಅವರಿಗೆ ಒಂದು ಸಕ್ಸಸ್ ಅಂತೇಳಿ ಈಗ ಭಾವಿಸ್ತಾ ಇದ್ದಾರೆ ಸಚಿನ್ ಶಿವು ಪ್ರಮುಖವಾಗಿ ಶಾರಿಕ್ ಕೂಡ ಶಿವಮೊಗ್ಗ ಮೂಲದ ತೀರ್ಥಹಳ್ಳಿಯವನೇ ಇನ್ನು ಅರಾಫತ್ ಅಲಿ ಆತನೂ ಕೂಡ ಶಿವಮೊಗ್ಗದ ತೀರ್ಥಹಳ್ಳಿಯವನೇ
ಅಂದ್ರೆ ಇವರಿಬ್ಬರಿಗೂ ಕೂಡ ಒಬ್ಬರಿಗೊಬ್ಬರು ಮೊದಲೇ ಸ್ನೇಹಿತರಾಗಿದ್ರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಯಾವ ಒಂದು ಉಗ್ರ ಸಂಘಟನೆ ಈ ಒಂದು ಹೊಣೆಯನ್ನು ಹೊತ್ಕೊಳ್ತಾ ಇದೆ, ಯಾವ ಉಗ್ರ ಸಂಘಟನೆ ಇವರಿಗೆ ಗೈಡ್ ಮಾಡ್ತಾ ಇತ್ತು ಅಂತ. ಇಸ್ಲಾಮಿಕ್ ಸ್ಟೇಟ್ ಅಂದ್ರೆ ಐಎಸ್ ಸಂಘಟನೆ, ಭಯೋತ್ಪಾದಕರ ಸಂಘಟನೆಗೆ ಸಂಬಂಧಪಟ್ಟಂತವ್ರು ಇವರು ಅನ್ನುವಂಥದ್ದು ಈಗಾಗ್ಲೇ ಎನ್ಐಎ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಮತ್ತೆ ಇವರೇ ಹಿಂದೆ ಇರತಕ್ಕಂಥ ಎಲ್ಲಾ ವಿಚಾರಗಳನ್ನ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ ಐಎಸ್ ಸಂಘಟನೆ, ಇಸ್ಲಾಮಿಕ್ ಸ್ಟೇಟ್ ಸಂಘಟನೆ ಏನಿದೆ, ಭಯೋತ್ಪಾದಕ ಸಂಘಟನೆ ಇದೆ, ಅದಕ್ಕೆ ಸಂಬಂಧಪಟ್ಟಂತವ್ರು ಇವರು ತೀರ್ಥಹಳ್ಳಿಯಲ್ಲಿ ಇದ್ದುಕೊಂಡೇ ಆ ನಂತರದಲ್ಲಿ ಐಎಸ್ ಸ್ಟೇಟ್ ನ ಸಂಪರ್ಕಕ್ಕೆ ಬರ್ತಾರೆ. ಐಎಸ್ ಸ್ಟೇಟ್ ನ ಸಂಪರ್ಕಕ್ಕೆ ಬರುವಂತಹ ವೇಳೆಯಲ್ಲಿ ಇವ್ರಿಗೆಲ್ಲವೂ ಕೂಡ ಟ್ರೈನ್ ಅಪ್ ಆಗುತ್ತೆ. ಟ್ರೈನ್ ಅಪ್ ಆದಾಗ ಅರಾಫತ್ ಅಲಿ ಮತ್ತೆ ಅಬ್ದುಲ್ ಮತಿ ಇನ್ನು ಹೊರದೇಶಗಳಿಗೆ ಹೋಗ್ತಾರೆ. ಅವರು ಬೇರೆ ಬೇರೆ ಉಗ್ರ ಸಂಘಟನೆಗಳ ಕಡೆಯಿಂದ ಅವರನ್ನ ಇಲ್ಲಿಂದ ಹೊರದೇಶಗಳಿಗೆ ಕರೆಸ್ಕೊಂಡು ಅಲ್ಲಿ ಟ್ರೈನ್ ಅಪ್ ಮಾಡುವಂಥದ್ದು, ಅಲ್ಲಿ ಸಂಪೂರ್ಣವಾಗಿ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಏನೆಲ್ಲ ಇರುತ್ತವೆ ಅದೆಲ್ಲವನ್ನು ಕೂಡ ಹಣಕಾಸಿನ ಸಪ್ಲೈಯಿಂದ ಹಿಡಿದು ಮಾರಕಾಸ್ತ್ರಗಳು, ಸ್ಫೋಟಕಗಳು, ಈ ಎಲ್ಲವನ್ನು ಕೂಡ ಸಪ್ಲೈ ಮಾಡುವಂಥದ್ದು, ಮೆಂಟಲ್ ಆಗಿ ಪ್ರಿಪೇರ್ ಮಾಡುವಂಥದ್ದು, ಈ ಎಲ್ಲವನ್ನು ಕೂಡ ತಯಾರು ಮಾಡುವಂತಹ ಒಂದು ಇಸ್ಲಾಮಿಕ್ ಸಂಘಟನೆಗಳೇನಿದಾವೆ, ಉಗ್ರಗಾಮಿ ಸಂಘಟನೆಗಳೇನಿದಾವೆ ಅದರಲ್ಲಿ ಸೇರ್ಕೊಂಡು ಅಲ್ಲಿಂದ ಇವರು ಮತ್ತೆ ಚಟುವಟಿಕೆಗಳನ್ನ ಶುರು ಮಾಡ್ತಾರೆ. ಅದನ್ನ ಮೊದಲನೇದಾಗಿ ಶುರು ಮಾಡುವಂಥದ್ದೇ ಮತ್ತೆ ಅವರ ತವರ ನೆಲವಾಗಿರುವಂತಹ ತೀರ್ಥಹಳ್ಳಿಯ ಸುತ್ತಮುತ್ತಲೇನೆ. ಆ ತೀರ್ಥಹಳ್ಳಿಯಲ್ಲೇ ಇವರಿಗೆ ಪರಿಚಯ ಇದ್ದಂತ ಶಾರೀಕ್ ಅವರನ್ನ ಈ ಒಂದು ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಅವರು ತಯಾರಿಗಳನ್ನು ಕೂಡ ನಡೆಸ್ಕೊಳ್ತಾರೆ. ಈ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಕುಕ್ಕರ್ ಬಾಂಬ್ ಅನ್ನ ತಯಾರು ಮಾಡಿಕೊಂಡು ಅದನ್ನ ತುಂಗಾ ತೀರದಲ್ಲಿ ಕೂಡ ಎಕ್ಸ್ಪಿರಿಮೆಂಟ್ ಕೂಡ ಮಾಡಿರ್ತಾರೆ ಅನ್ನುವಂಥದ್ದು ಅಧಿಕಾರಿಗಳು ಹೇಳಿದ್ದಾರೆ. ಸೊ ಆ ಎಕ್ಸ್ಪಿರಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಕುಕ್ಕರ್ ಬಾಂಬ್ ಅನ್ನ ತಯಾರು ಮಾಡಿಕೊಂಡು ಹೋಗುವಂತ ವೇಳೆಯಲ್ಲಿ ಮಂಗಳೂರಿನಲ್ಲಿ ಅರ್ಧ ದಾರಿಯಲ್ಲೇನೆ ಆಟೋ ಒಂದರಲ್ಲಿ ಸ್ಫೋಟ ಆಗಿರುವಂತದ್ದು, ಆ ವೇಳೆಯಲ್ಲಿ ಶಾರೀಕ್ ಅನ್ನ ಬಂಧನ ಆಗುತ್ತೆ. ಶಾರೀಕ್ ಅನ್ನ ಬಂಧನ ಆದಾಗ ಕೊಡುವಂತ ಇನ್ಫಾರ್ಮೇಶನ್ ಆಧಾರದ ಮೇಲೆ ಇವರೆಲ್ಲರ ಹೆಸರುಗಳು ಕೂಡ, ಅಬ್ದುಲ್ ಮತೀನು ಮತ್ತೆ ಅರಾಫತ್ ಅಲಿ ಹೆಸರುಗಳು ಕೂಡ ಬರುತ್ತೆ. ಇನ್ನು ಅರಾಫತ್ ಅಲಿ ಅವನೇ ಅತೇನು ಬಹಳ ದೊಡ್ಡ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿ ಏನು ಅಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗಿದೆ. ಅವ್ರ ತಂದೆ ಕೇವಲ ಬೀಡ ಅಂಗಡಿಯನ್ನು ಕೂಡ ನಡೆಸ್ತಿರ್ತಾರೆ. ಇವರು ಅಲ್ಲೇ ಇದ್ದಂತ ಲೋಕಲ್ ವ್ಯಕ್ತಿಗಳು, ಇವರು ಲೋಕಲ್ ವ್ಯಕ್ತಿಗಳೇ ಇಷ್ಟು ಮಟ್ಟಿಗೆ ಹೆಂಗ್ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಅಂತ ಹೇಳೋದಾದ್ರೆ, ಸೊ ಈ ಉಗ್ರಗಾಮಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಇವರು ಬೆಳ್ಕೊಂಡು ಹೋಗಿರುವಂತದ್ದು, ಅದರಲ್ಲಿ ಶಾರೀಕು ಇಲ್ಲೇ ಉಳ್ಕೊಂಡು ಎಕ್ಸಿಕ್ಯೂಟ್ ಮಾಡುವಂತ ಪ್ಲಾನ್ ಗಳಲ್ಲಿ ಇದ್ರೆ, ಇನ್ ಮತೀನು ಮತ್ತೆ ಅಬ್ದುಲ್ ಮತೀನು ಮತ್ತೆ ಅರಾಫತ್ ಅಲಿ ಅವರು ಹೊರಗಡೆ ದೇಶಗಳಿಗೆ ಹೋಗಿ ಅಲ್ಲಿಂದ ಎಲ್ಲವನ್ನೂ ಕೂಡ ಉಗ್ರಗಾಮಿ ಸಂಘಟನೆಯ ನಾಯಕರುಗಳೇನಿದ್ದಾರೆ ಅವ್ರ ಜೊತೆ ಎಲ್ಲವನ್ನು ಸಂಪರ್ಕ ಇಟ್ಕೊಂಡು ಅಲ್ಲಿಂದ ಇಲ್ಲಿ ಆಪರೇಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು ಅನ್ನೋದು ಎನ್ಐಎ ಅಧಿಕಾರಿಗಳು ಕೊಟ್ಟಿರುವಂತ ಮಾಹಿತಿಯಾಗಿದೆ. ಈಗ ಆತ ಕರ್ನಾಟಕದ ಶಿವಮೊಗ್ಗ ಕೀನ್ಯಾದಿಂದ ಬಂದು ಇಲ್ಲಿ ಯಾವಾಗ ವಿಮಾನ ನಿಲ್ದಾಣದಲ್ಲಿ ಇಳಿತಾನೆ ಆ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಅವ್ರಿಗೆ ಇದ್ದಂತ ಖಚಿತ ಮಾಹಿತಿಯ ಆಧಾರದ ಮೇಲೆ ಆತನನ್ನ ಬಂಧನಕ್ಕೊಳಪಡಿಸಿರುವಂತದ್ದು. ಹಾಗಾಗಿ ನಾನು ಮೊದಲೇ ಹೇಳದಂತೆ ಈಗ ಅರಾಫತ್ ಅಲಿಯಿಂದಾಗಿ ಸಾಕಷ್ಟು ವಿಷಯಗಳು ಹೊರಗಡೆ ಬರುವಂತ ಸಾಧ್ಯತೆಗಳಿದಾವೆ. ಭಾರತ ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಬೇರೆ ಬೇರೆ ಕಡೆಯಲ್ಲಿ ಇವರ ಜಾಲ ಎಲ್ಲೆಲ್ಲಿ ಹರಡ್ಕೊಂಡಿದೆ, ಇವ್ರ ಯಾರನ್ನೆಲ್ಲರನ್ನೂ ಕೂಡ ಸ್ಲೀಪರ್ ಸೆಲ್ಸ್ ಆಗಿ ಬಳಸ್ತಾ ಇದ್ದಾರೆ, ಯಾರೆಲ್ಲ ಇನ್ನೂ ಆಕ್ಟಿವ್ ಆಗಿದ್ದಾರೆ, ಯಾರೆಲ್ಲ ಇನ್ನೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಮುಖವಾದಂತ ರಾಜ್ಯಗಳಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥದ್ದಕ್ಕೆ ಈ ಅರಾಫತ್ ಅಲಿಯ ಬಂಧನ ಸಾಕಷ್ಟು ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಈಗ ಎನ್ಐಎ ಅಧಿಕಾರಿಗಳಲ್ಲಿ ಇರತಕ್ಕಂತ ಒಂದು ವಿಶ್ವಾಸ ಆಗಿದೆ. ಸಚಿನ್ ಧನ್ಯವಾದ ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅರಾಫತ್ ಅಲಿ ಮತ್ತೆ ಶಾರಿಕ್ ಇಬ್ಬರೂ ಕೂಡ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಮೂಲದವರು. ಪ್ರಮುಖವಾಗಿ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಕೂಡ ಮಾಡ್ತಾನೆ ಶಾರಿಕ್, ಅದಾದ ನಂತರ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಸಂದರ್ಭದಲ್ಲಿ ಮಂಗಳೂರಲ್ಲೇ ಸಿಕ್ಕಿಬೀಳ್ತಾನೆ.